ಅವರಿಗೆ ಯಾವ ಕಾರಣಕ್ಕೂ ರಾಜಕೀಯಕ್ಕೆ ನಾನು ಎಂಟರ್ ಆಗೋದು ಇಷ್ಟ ಇರಲಿಲ್ಲ. ಆ ಜನ ಬಂದಲ್ಲಿ ಕೂರೋದು ತಪ್ಪಲೇ ಇಲ್ಲ. ಮನೆ ಮುಂದೆ ನಿಮ್ಮ ತಂದೆಯವ್ರ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಸಿದ್ದರಾಮಯ್ಯನವ್ರನ್ನ ಡೆಪ್ಯೂಟಿ ಸಿ ಎಮ್ ಅನ್ನು ತೆಗಿಬೇಕಾಗಿ ಬಂತು. ಈ ಪಕ್ಷ ಉಳಿಬೇಕು ಆದರೆ ಅಂತೇಳಿ ಆಗ ಅಂಬರೀಶ್ ಅವರು ನಿಲ್ಲಿಸಿದ್ದು ನಾವು ಪಾರ್ಟಿಯಿಂದ. ಏನು ಬೇಡ ರಾಜಕೀಯ ಬಿಡಬೇಕು ಅಂತಲೇ ಎರಡೂ ಕಡೆ ಸೋತೆ. ಮತ್ತೆ ಆಗ ರಾಜಕೀಯ ಬಿಟ್ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಯಡಿಯೂರಪ್ಪನವರು ನನ್ನ ಹತ್ರ ಬಂದರು, ಇಲ್ಲಿ ತುಂಬ ನನಗೆ ಅವಮಾನ ಮಾಡಿದ್ದಾರೆ. ಮೊದಲನೇ ದಿನ ಸರ್, ರಾಮನಗರದ ಜನ ನಿಮ್ಮನ್ನು ಕೈ ಬಿಟ್ಟಿದ್ದಿದ್ರೆ ಬಹುಶಃ ನಿಮ್ಮ ರಾಜಕೀಯ ನಡೆ ಹೀಗೆ ಮುಂದುವರಿತಾ ಇತ್ತ ಇಲ್ವಾ? ನಾನು ಹೇಳ್ತಾ ಇಲ್ಲ 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 ನೋಡಿ, ಇಲ್ಲ ನೋಡಿ, ಯಾಕಾಯ್ತು ಹೇಳ್ತೀನಿ ಕೇಳಿ. ರಾಮನಗರಕ್ಕೆ ಅಂತ ಕನಕ ನಾನು ಫಸ್ಟ್ ಚುನಾವಣೆ ನಿಂತಿದ್ದು ಪಾರ್ಲಿಮೆಂಟ್ಗೆ. ಹೌದು, ಕನಕಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಂತೆ. ಅದಕ್ಕೆ ಕಾರಣ ಹಲವಾರು ಫ್ಯಾಮಿಲಿ ಒಳಗೆ ಏನೋ ಒಂದು ಕೆಲವು ಘಟನೆಗಳಿಂದ ನಾನು ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದು. ನಾನು ನಿಲ್ಲಬೇಕಾದ್ರೆ ಹೊರಗಡೆ ಯಾವುದೇ ರೀತಿ ಪ್ರಚಾರ ಮಾಡ್ಕೊಳ್ಳದೆ ಸೈಲೆಂಟಾಗಿ ನನ್ನದೇ ಆದಂಥವೇನಲ್ಲಿ ಸ್ವಲ್ಪ ನಾನು ವರ್ಕೌಟ್ ಮಾಡ್ತಾ ಇದ್ದೆ. ಹೋಮ್ವರ್ಕ್ನ, ಗ್ರೌಂಡ್ ವರ್ಕ್ನ ಮಾಡ್ಕೊಂಬಂದೆ. ನನಗೇನಾಯಿತು ಅವತ್ತು, ಕನಕಪುರದಲ್ಲಿ ಚುನಾವಣೆ ನಿಲ್ಲಲಿಕ್ಕೆ ಸಿಂಧಿ ಅವರು ಮುಂದೆ ಬರಲಿಲ್ಲ. ಏಕೆಂದರೆ ಅವತ್ತು ರಾಜಶೇಖರ ಮೂರ್ತಿ ಅವರು 5 ಅವಧಿಗೆ ಕಂಟಿನ್ಯೂಸ್ ಆಗಿ ಗೆದ್ದಿದ್ದರು. ಚಂದ್ರಶೇಖರ ಮೂರ್ತಿ ಅವರು 5 ಅವಧಿಗೆ ಕಂಟಿನ್ಯೂಸ್ ಆಗಿ ಚುನಾವಣೆ ಗೆದ್ದಿದ್ದರು ಕಾಂಗ್ರೆಸ್ನಿಂದ. ಅವರು ಚುನಾವಣೆ ನಿಂತಾಗ ಅವತ್ತು 95-96ನಲ್ಲಿ ಅವರು ಸೆಂಟ್ರಲ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರ್ ಇದ್ದರು, ರಾಜ್ಯ ಸಚಿವರಾಗಿದ್ದರು. ಸಿಂಧಿ ಅವ್ರು ನಿಲ್ಲಕ್ಕೆ ಭಯ ಬಿದ್ದರು. ಹಿಂದೆ ಒಂದು ಸಲ ನಿಂತು ಸೋತಿದ್ದರು ಸಿಂಧಿ ಅವರು, ಕ್ಯಾಂಡಿಡೇಟ್ ಇಲ್ಲಿರಲಿಲ್ಲ. ನಮ್ಮ ತಂದೆಯವರು ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಕೊನೆಗೆ ಯಾರೂ ನಿಲ್ಲಕ್ಕೆ ತಯಾರಾಗಲಿಲ್ಲ ಅಂತೇಳಿ ಕೊನೆಯ ನಿಮಿಷದಲ್ಲಿ ನನಗೆ ಬಿ ಫಾರ್ಮ್ ಕೊಟ್ಟಿದ್ದು. ಕೊನೆಯ ನಿಮಿಷದಲ್ಲಿ ಅದು ಬೈಕಂಡು ಕೊಟ್ಟಿದ್ದು ನನಗೆ. ಅವರಿಗೆ ಯಾವ ಕಾರಣಕ್ಕೂ ರಾಜಕೀಯಕ್ಕೆ ನಾನು ಎಂಟರ್ ಆಗೋದು ಇಷ್ಟ ಇರಲಿಲ್ಲ. ಬೇಡ, ಯಾತಕ್ಕೆ ಬೇಕು? ರೇವಣ್ಣ ಒಬ್ಬ ಈಗಾಗಲೇ ಎಮ್ ಎಲ್ ಎ ಆಗಿದ್ದಾನೆ, ಮತ್ತು ನಿನಗೆ ಹಾಕ್ಬೇಕು ರಾಜಕೀಯ ವ್ಯವಹಾರ ಮಾಡ್ಕೊಂಡಿರುವಂಥ ನಿನ್ನ ಸ್ವಂತ ಇದ್ರ ಮೇಲೆ ದುಡಿಮೆ ಮಾಡ್ಕೊಂಡಿರುವಂಥಕ್ಕಂಥ ಅವರ ಅಭಿಪ್ರಾಯ. ಫ್ಯಾಮಿಲಿ ಒಳಗೂ ನನಗೆ ನೀವು ಚುನಾವಣೆ ನಿಲ್ಲಬೇಕು ಅಂತ ಹೊರಟಿದ್ರಿ, ಏನಾದರೂ ಹೆಚ್ಚು ಕಡಿಮೆ ಚುನಾವಣೆ ಸೋತರೆ ನಿಮ್ಮ ತಂದೆಯವ್ರ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅವ್ರ ಪೊಲಿಟಿಕಲ್ ಕೆರಿಯರ್ ಮೇಲೆ ಎಫೆಕ್ಟ್ ಆಗಲ್ವ ಅಂತಲೂ ಚರ್ಚೆ ಆಯಿತು. ಅದು ಎಲ್ಲದರ ನಡುವೆ ಚುನಾವಣೆ ನಿಂತ್ಕೊಂಡೆ. ನಮ್ಮ ತಂದೆಯವರ ದುಡಿಮೆ, ಆಶೀರ್ವಾದ, ಈ ಭಾಗದ ಜನರ ಪ್ರೀತಿ ವಿಶ್ವಾಸ, ಗೆದ್ದೆ ನಾನು. ಗೆದ್ದ ನಂತರ ನಾನು ಬೆಳಗ್ಗೆ 5 ಗಂಟೆ ಕೆಲಸ ಶುರು ಮಾಡಿದೆ ಲೋಕಸಭಾ ಸದಸ್ಯನಾಗಿ. ಹಳ್ಳಿ ಮೇಲೆ ಬಹುಶಃ ಫಸ್ಟ್ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೋದು ಅಂತ ತೋರಿಸಿದ್ದು ನಾನೇ ನಿಮ್ಗೆ ಹೇಳಬೇಕು ಅಂದರೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಥರ ಹೋಗ್ತಿರಲಿಲ್ಲ. ಇದಾದ ಮೇಲೆ ನೆಕ್ಸ್ಟು ಚುನಾವಣೆ ಏನಾಯಿತು, 18ನೇ ತಿಂಗಳಿಗೆ ಸೋತೆ ಆ ಚುನಾವಣೆ. ಮತ್ತೆ 99ಗೆ ಬಂತು ಚುನಾವಣೆ. 99ರಲ್ಲಿ ನಾನು 700ನ ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ನಮ್ಮ ಕಾರ್ಯಕರ್ತರು ಒತ್ತಡ ಹಾಕಿದ್ರು. ಇಲ್ಲಿ ರಾಮನಗರದಲ್ಲಿ ನಿಲ್ಲಬೇಕು ಅಂತ ಇಲ್ಲಿ ಕಾರ್ಯಕರ್ತರು ಒತ್ತಡ. ನನಗೇನಾಯಿತು, ಅಲ್ಲಿ 700ನಲ್ಲಿ ಶಿವಕುಮಾರ್ ಬೆಳೆದು ಬಿಟ್ಟಿದ್ದರು. ನಮ್ಮ ಕಾರ್ಯಕರ್ತರು ಅವ್ರನ್ನ ಫೈಟ್ ಮಾಡೋಕ್ಕಾಗಲ್ಲ, ನೀವು ನಿಲ್ಲೇಬೇಕು ಅಂತ ಆಟ ಮಾಡೋದು. ಅಲ್ಲಿ ಕಾರ್ಯಕರ್ತರ ಒಂದು ನೋವಾಗದ ಬೇಡ ಅಂತೇಳಿ ಅವ್ರಿಗೆ ತಲೆ ಕೊಟ್ಟೆ. ಬಟ್ ಅಲ್ಲಿ ಸೋತರೆ ಸೋತೆ ಅಲ್ಲಿ ಸೋಲಿಕ್ಕೆ ಕಾರಣ ಕೆಲವರು ಶಿವಕುಮಾರ್ ಅವ್ರದ್ದು ರಾಜಕೀಯ ತಂತ್ರ ಬೇರೆ, ನಮ್ಮದೇ ಬೇರೆ ಥರ ರಾಜಕಾರಣ, ಅವ್ರದ್ದೇ ಬೇರೆ ಥರ. ಮೊದಲನೇ ಹಂತದಲ್ಲಿ ಏನು ಗಾಳಿ ಇತ್ತು, ನಾನು 2ನೇ ಹಂತದಲ್ಲೂ ಮತ್ತೆ ಇನ್ನೊಂದು ಥರ ಹೋಗೋದ್ರೊಳಗೆ ಅಲ್ಲಿ ಬೇರೆ ಬೇರೆ ಥರ ಆಗಲೇ ಟ್ಯಾಪ್ ಮಾಡಿಬಿಟ್ಟಿದ್ರು ಅವರು. ಮಧ್ಯರಾತ್ರಿಲಿ ಹೋಗಿ ಯಾರನ್ನು ಯಾವ ರೀತಿ ಚುನಾವಣಾ ತಂತ್ರ ನಡೆಸ್ಬೇಕು ನಡೆಸ್ಕೊಂಡಿದ್ರು. ನಾನು ಅಲ್ಲೇ ಸೆನ್ಸ್ ಮಾಡಿದೆ. ನನಗೆ ಅದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಬ್ಲಮ್ ಡ್ರಾಬ್ಯಾಕ್ ಏನಾಯಿತು, 99ರಲ್ಲಿ ಮತ್ತೆ ಕನಕಪುರದಲ್ಲಿ ನಾನೇನು 700ರಲ್ಲಿ ಚುನಾವಣೆಗೆ ಅರ್ಜಿ ಹಾಕಿದೆ ಅಸೆಂಬ್ಲಿಗೆ. ನಮ್ಮ ತಂದೆಯವರು ಕೊನೆ ನಿಮಿಷದಲ್ಲಿ ಕನಕಪುರದಲ್ಲಿ ಕ್ಯಾಂಡಿಡೇಟ್ ಆಗಿ ಯಾರೂ ಇಲ್ಲ ಅಂಥೇಳಿ ಇಲ್ಲೂ ಬಂದು ಅರ್ಜಿ ಹಾಕಬೇಕು ಅಂತ ಒತ್ತಡ ಹಾಕಿದ್ರು. ಲೋಕಸಭೆಗೂ ಅಭ್ಯರ್ಥಿ ಆದರೆ ಅಸೆಂಬ್ಲಿ ಚುನಾವಣೆಗೂ ಅಭ್ಯರ್ಥಿ ಆದರೆ ಎರಡೂ ಕಡೆ ಸೋತೆ. ಮತ್ತೆ ಆಗ ರಾಜಕೀಯ ಬಿಟ್ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಿಮ್ಗೆ ಹೇಳಬೇಕು ಅನ್ನೋದ್ರೆ ಇನ್ನು ಉಪಯೋಗ ಬರೋದಿಲ್ಲ, ಯಾತಕ್ಕೆ ಬೇಕು ರಾಜಕಾರಣ, ಎರಡು ಚುನಾವಣೆ ಸೋತೆ. ಇತ್ತು ಸರ್ ನನ್ನ ಲಿಸ್ಟಲ್ಲಿ ಪಟ್ಟಕ್ಕಿಂದವ್ರು ಡೇ ಏ ರಾಜಕೀಯ ಬೇಡಪ್ಪ ನನಗೆ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಏನು ಬೇಡ ರಾಜಕೀಯ ಬಿಡಬೇಕು ಅಂತಲೇ 1999 ಚುನಾವಣೆ ಸೋತ ಮೇಲೆ ಆಗೇನಾಯ್ತು ನನಗೆ, ಜೆ ಪಿ ನಗರ್ ಮನೆಯಲ್ಲಿ ಬೆಳಗ್ಗೆ ಜನ ಬಂದಿರೋರು, ನಾನು ಚುನಾವಣೆಯಲ್ಲಿ ಸೋತಿದ್ರು, 4 ಗಂಟೆ ಆದ್ರೂ ತಲೆಗಳಿಗೆ ಇಳಿದು ಬರ್ತಿರಲಿಲ್ಲ ನಾನು. ಕಾರಣ ನನ್ನನ್ನು ಈ ಕಾರ್ಯಕರ್ತರಾಗಲಿ ಬಂದು ಜನ ಬೈಕೊಂಡು ಹೋಗಬೇಕು ಅಂತ. ನಾವು ಇವತ್ತಕ್ಕೇನೋ ಬಂದರೆ ಇಷ್ಟೊತ್ತು ಕಾಯಿಸ್ದ ಇವನಿಗೇನು ಇನ್ನೂ ಈಗಲೂ ಚುನಾವಣೆ ಸೋತ ಮೇಲೆ ಬುದ್ಧಿ ಬಂದಿಲ್ಲ ಅಂತೇಳಿ ಬೈಕೊಂಡು ನನ್ನಿಂದ ದೂರ ಆಗಲಿ ಅಂತಕ್ಕಂಥದ್ದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟೆ. ನಾನು 4 ಗಂಟೆ 5 ಗಂಟೆ ತಲೆಗಡೆಗೆ ಇಳಿದು ಬಂದರೆ ಆದರೂ ಕೂತಿರೋರು, ನನಗೆ ತಲೆ ಕೆಟ್ಟೋಯ್ತು. ಯಾಕ್ರಪ್ಪ ಕೂತಿದ್ರಿ, ನಾನು ಸೋ ಏನು ಏನಕ್ಕೆ ಬಂದಿರಿ, ಏನು ನಮಗೆ ಏನೂ ಆಗಬೇಕಾಗಿಲ್ಲ, ನಿನ್ನ ಮುಖ ನೋಡ್ಕೊಂಡು ಹೋಗಿ ಬಂದಿದ್ದೀವಿ ಅವರು.
ಆಗ ನನಗೆ ರಿಯಲೈಸ್ ಆಯಿತು ಎಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಕಾರ್ಯಕರ್ತರಲ್ಲಿ ಇರತಕ್ಕಂಥ ವಿಶ್ವಾಸ ಬೇರೆ ನಾನು ಚುನಾವಣೆಯಲ್ಲಿ ಸೋತೆ ಅಂತೇಳಿ ಈ ರೀತಿ ನಡ್ಕೊಂಡಿದ್ದು ಎಲ್ಲ ಒಂದು ಕಡೆ ಕಾರ್ಯಕರ್ತರು ದ್ರೋಹ ಮಾಡಿದೆ ಅಂತಕ್ಕಂಥ ಭಾವನೆ ಬಂತು ಅಂದ್ರೆ ಪಟ್ಟಕಿಲ್ಲರಾಗ ನೀವು ಕಾರ್ಯಕರ್ತರನ್ನ ದೂರ ಮಾಡೋದಕ್ಕೆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದ್ರಿ ಮಾಡ್ಕೊಂಡ್ಬಿಟ್ಟಿದ್ದೆ ಬಿಟ್ಬಿಡಬೇಕು ಅಂತ ಹೇಳಿ ಎಷ್ಟು ದಿನ ನೀವು ಅದನ್ನ ಕಂಟ್ರೋಲ್ ಮಾಡಿದ್ರಿ ಸರ್ ಸುಮಾರು ಒಂದು 3-4 ತಿಂಗಳು ನಾನು ಆ ರೀತಿನೇ ನಡ್ಕೊಂಡೆ ನಾನು ಎಷ್ಟು ದಿನ ಆ ತರ ನಡ್ಕೊಂಡ್ರೂ ಸಹ ಆ ಜನ ಬಂದ್ರೆ ಕೂರ ತಪ್ಪಲೇ ಇಲ್ಲ ಮನೆ ಮುಂದೆ 4 ಗಂಟೆ ಆಗಲಿ ಕೂತಿರೋರು ಆಗ ನಾನು ರಿಯಲೈಸ್ ಮಾಡ್ಕೊಂಡೆ ಎಲ್ಲ ತಪ್ಪು ಮಾಡ್ತಾ ಇದ್ದೀನಿ ಇದು ಮಾಡಬಾರದು ಅಂತ ಹೇಳಿ ನಂತರ ನಾನು ರಾಮನಗರ ಈ ಕನಕಪುರ ಲೋಕಸಭಾ ಕ್ಷೇತ್ರ ಇರಬಹುದು ಈ ಮಂಡ್ಯ ಜಿಲ್ಲೆ ಮೈಸೂರು ಈ ತರ ಮದುವೆಗಳು ಕರೆಯೋರು ಬೆಳಗ್ಗೆ ಎದ್ದು ಹೊರಟ್ರೆ ನಾನು ನಮ್ಮ ಪೆಟ್ರೋಲ್ ಬಂಕ್ನ ಒಂದು 10,000 ರೂಪಾಯಿ ದುಡ್ಡು ಎತ್ಕೊಳ್ಳುವೆ ಬೆಳಗ್ಗೆ ಹೊರಟ್ರೆ ರಾತ್ರಿ 12 ಗಂಟೆವರೆಗೂ ಮದುವೆ ಸುತ್ತವೆ ಒಂದು ದಿವಸ 54 ಮದುವೆ ಅಟೆಂಡ್ ಮಾಡಿದ್ದೀನಿ ಒಂದೇ ದಿನ ಅಂದರೆ ಇವತ್ತು ಸಾಯಂಕಾಲ 6:30 ಬಿಟ್ಟೆ ಆನೇಕಲ್ ಭಾಗದಲ್ಲಿ ಒಂದು 3-4 ಮದುವೆ ಮುಗಿಸ್ದೆ ಬೆಂಗಳೂರಿಗೆ ಬಂದ 7-8 ಮದುವೆ ಮುಗಿಸ್ದೆ ಇನ್ ರಿಸೆಪ್ಷನ್ಗಳು ಅಲ್ಲಿಂದ ಕುಣಿಗಲ್ಲು ಮಾಗಡಿಯಲ್ಲಿ 3 ಮದುವೆ ಕುಣಿಗಲ್ಲಿಂದ ಪಾಂಡವಪುರದಿಂದ ಮೈಸೂರು ಮೈಸೂರು ಮುಗಿಸಿ ಬೆಳಗ್ಗೆ ಎದ್ದು ಮತ್ತೆ ಮಾರನೇ ದಿವಸ ಸಾಯಂಕಾಲದವರೆಗೆ ಮಂಡ್ಯ ಮತ್ತು ರಾಮನಗರ ಕನಕಪುರ ಚನ್ನಪ್ಪ ಇವೆಲ್ಲ 53 ಮದುವೆ ಮುಗಿಸ್ದೆ ಈ ಥರ ಮಾಡಿದ್ದೀನಿ ಇದು ಬಾಂಡಿಂಗ್ ನನಗೆ ಜಾಸ್ತಿ ಬೆಳೀತಾ ಹೋಯಿತು ಮಂಡ್ಯ ಜಿಲ್ಲೆಯಲ್ಲಿ ಕನಕಪುರ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ವಿದ್ಯಾ ಲೋಕಸಭಾ ಕ್ಷೇತ್ರದಲ್ಲಿ ಇದರಿಂದ ನನಗೆ ಬಾಂಡಿಂಗ್ ಸ್ವಲ್ಪ ಹೆಚ್ಚಾ ಹೋಯಿತು ಮೊದಲ ಸೋಲನ್ನು ಯಾವ ರೀತಿ ಸ್ವೀಕರಿಸಿದ್ರಿ ಮೊದಲ ಗೆಲುವನ್ನು ಯಾವ ರೀತಿ ಸ್ವೀಕರಿಸಿ ಇಲ್ಲ ನಾನು ಮೊದಲನೇ ಬಾರಿ ಗೆದ್ದಾಗ ನಾನು ಎಲ್ಲ ಆ್ಯಕ್ಟಿವಿಟೀಸ್ ಬಿಟ್ಬಿಟ್ಟೆ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಜನಗಳ ಮಧ್ಯದಲ್ಲಿದ್ದು ಜನಗಳ ಕಷ್ಟ ಸುಖ ನೋಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದೆ ನಂದೇನು ಫಿಲಮ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇಟ್ಕೊಂಡಿದ್ದೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ ಅದು ಯಾವುದಕ್ಕೂ ನೋಡಲಿಕ್ಕೆ ಹೋಗಲಿಲ್ಲ ನಂತರ ಸೋತೆ ಸೋತ ಮೇಲೂ ಸಹ ನಾನು ಹಿಂಜರಲಿಲ್ಲ ಜನಗಳ ಮಧ್ಯದಲ್ಲಿದ್ದೆ ಮತ್ತು 90ನಲ್ಲಿ ಪ್ರಾಬ್ಲಮ್ ಆಯಿತು ನನಗೆ 99ನಲ್ಲಿ ರಾಮನಗರದಲ್ಲಿ ನಿಂತಿರೋಂಗೆ ಸಮಸ್ಯೆ ಆಗ್ತಿರಲಿಲ್ಲ ಈವನ್ ನಾನು 96ರಲ್ಲಿ ಯಾವಾಗ ಚುನಾವಣೆಯಲ್ಲಿ ಪಾರ್ಲಿಮೆಂಟಿಗೆ ಗೆದ್ದೆ ನಾನು 96ರಲ್ಲಿ ತಂದೆಯವರು ರಾಜೀನಾಮೆ ಕೊಟ್ಟರು ಡೆಲ್ಲಿ ಪ್ರಧಾನಮಂತ್ರಿಯಾಗಿ ಹೋಗಬೇಕಾದ್ರೆ ನನಗೆ ಅವತ್ತು ನಮ್ಮ ಹಲವಾರು MLAಗಳು ಡೆಲ್ಲಿಗೆ ಹೋಗಿ ಏನು ಮಾಡ್ತೀಯಾ ದಯವಿಟ್ಟು ನೀನು ಪಾರ್ಲಿಮೆಂಟ್ ಬೇಡ ಇಲ್ಲಿ ಮತ್ತೆ ಕಂಟೆಸ್ಟ್ ಮಾಡು ಅಂದರು ಭಾಳ ಜನ ಎಂಎಲ್ಎ ನಾನೇ ನಮ್ಮ MLAಗಳಿಗೆ ಈಗ ತಾನೇ ಪಾರ್ಲಿಮೆಂಟ್ ಮೆಂಬರ್ ಚುನಾವಣೆ ನಿಂತೀನಿ ಮತ್ತೆ ಇಲ್ಲಿ ನಿಲ್ಲ ಚೆನ್ನಾಗಿ ಕಾಣಲ್ಲ ಅಂತೇಳಿ ಆಗ ಅಂಬರೀಷ್ ಅವರು ನಿಲ್ಲಿಸಿದ್ದು ನಾವು ಪಾರ್ಟಿಯಿಂದ ಅದು ಒಂದು ಭಾಗ ಇಲ್ಲಿ ಪ್ರಶ್ನೆ 99ರಲ್ಲಿ ನಾನು ಸೋತ ಮೇಲೆ ಇನ್ನೊಂದು ಘಟನೆ ನಡೀತು ನಾನು ಮದುವೆಗಳ ಘಟನೆ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಒಂದು ನಮ್ಮ ಕೈಲಂಚ ಹೋಬಳಿ ಇದೆ ರಾಮನಗರದಲ್ಲಿ ಅಲ್ಲಿ ಅಂಕನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ನಾನು ಮದುವೆಗಳು ಅಟೆಂಡ್ ಮಾಡ್ಕೊಂಡು ಆ ಊರಿಗೆ ಎಂಟ್ರ್ ಆಗ್ತಿದ್ದೆ ಒಂದು ಹಳ್ಳಿ ಒಬ್ಬರು ವಯಸ್ಸಾಗಿರೋ ಅಜ್ಜಿ ವಯಸ್ಸಿನವರು ರೋಡಲ್ಲಿ ನಿಂತ್ಕೊಂಡವ್ರೆ ಕಾರ್ ಅಡ್ಡೆ ಹಾಕಿದ್ರು ನಿಲ್ಲಿಸ್ದೆ ಏನವ ಯಾಕೆ ಅಡ್ಡೆ ಹಾಕಿದ್ರಿ ಅಂತ ಕೇಳಿದೆ ಅಲ್ಲ ಕಣಪ್ಪ ಮನೆ ಮಗ ಗದ್ದೆ ಹಿಡ್ಕೊಂಬಿಟ್ರು ನನ್ನದು ಎರಡು ಕೈ ಗದ್ದೆ ಹಿಡ್ಕೊಂಡು ಮನೆ ಮಗನಂಗಿದ್ದೆ ಇಲ್ಲಿ ಯಾಕಪ್ಪ ಅಲ್ಲಿ ಹೋದೆ ಅಲ್ಲೆಲ್ಲ ಸಾತ್ನವ್ರಿಗೆ ಇಲ್ಲಿ ಮನೆ ಮಗನಾಗಿದ್ದೆ ನೀನು ಇಲ್ಲಿ ಗೆಲ್ಲಿಸ್ತಿರ್ಲಿಲ್ವ ನಾವು ಬಿಟ್ಟು ಹೋಗ್ಬಾರ್ದಾಗಿದ್ದು ಕಣಪ್ಪ ನೀನು ಅಂಥೇಳಿ ಅಜ್ಜಿ ಹೇಳಿದ್ದು ಇವತ್ತೂ ಮರ್ತಿಲ್ಲ ನಾನು ಅಲ್ಲಿಂದ 2004 ಇಲ್ಲಿ ರಾಮನಗರ ಚುನಾವಣೆ ನಿಂತಿದ್ದ ನಾನು ಅಲ್ಲಿಂದ ನನಗೆ ರಾಮನಗರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜನವೇ ಚುನಾವಣೆ ನಡೆಸೋರು ಕಾರ್ಯಕರ್ತ ಚುನಾವಣೆ ನಡೆಸ್ಕೊಂಬಂದಿದ್ದಾರೆ ಇಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರೊಬ್ಬ ಅದ್ಭುತವಾದ ಸ್ನೇಹಿತ ಅವರು ಸ್ನೇಹಕ್ಕೆ ತುಂಬ ಬೆಲೆ ಕೊಡ್ತಾರೆ ಎಲ್ಲೋ ಒಂದು ಸಾರಿ ಆ ಸ್ನೇಹ ಕುಮಾರಸ್ವಾಮಿ ಅವರಿಗೆ ಹತ್ರ ಆಗೋದಕ್ಕೆ ಹೋಗಿ ಮುಳುವಾಗ್ಬಿಡುತ್ತಾ ಇಲ್ಲ ಅದು ಕೆಲವು ಆಗಿದೆ ಘಟನೆಗಳು ಅನುಭವಗಳಾಗಿದೆ ವಿಚ್ ನಾನು ಮೊದಲಿಂದಲೂ ಸ್ನೇಹಜೀವಿ ಮತ್ತು ತುಂಬ ಯಾರನ್ನಾರು ಹಚ್ಕೊಂಡ್ರೆ ಆತ್ಮ ಆಗಿರೋ ಎಲ್ಲರ ಜೊತೆನೂ ಭಾವನಾಜೀವಿ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರನ್ನೂ ಪ್ರೀತಿಸ್ತೇನೆ ನನ್ನ ಜೊತೇಲಿ ಇರ್ತಕ್ಕಂಥವ್ರು ಯಾರಾದರೂ ಬೆಳೀತಾರೆ ಅಂದರೆ ಸಂತೋಷವೂ ಬೆಳೀಲಿ ಅಂತೇನೆ ಆದರೆ ನನ್ನಿಂದ ಅನುಕೂಲ ಅದು ಏನೋ ನಮ್ಮ ಕುಟುಂಬದ ಒಂದು ಯಾವುದೋ ಶಾಪ ಇರ್ಬೋದು ನಮ್ಮ ತಂದೆಯವ್ರಿಗೂ ಅದೇ ಆಗಿದೆ ನನಗೂ ಅದೇ ಆಗಿದೆ ಯಾವ ಕಾರಣಕ್ಕೋಸ್ಕರವಾಗಿ ಅಂತಿಮವಾಗಿ ಆ ರೀತಿಯ ಕೆಲವು ತೀರ್ಮಾನಗಳು ಮಾಡ್ಕೊಳ್ತಾರೋ ಅದು ದೈವ ಪ್ರೇರಣೆ ನಂಬೋದಿಲ್ಲ ಇದು ನಾವು ಎಂದೂ ಸಹ ಯಾರಿಗೂ ಇನ್ನೊಬ್ಬರು ಬೆಳೀತಾರೆ ಏಳಿಗೆ ಆಗುತ್ತೆ ಅಂದಾಗ ನಾವು ಕರಿಬಿಲ್ಲ ನಾವು ವಿರೋಧಿಗಳ ಬಗ್ಗೆ ಹೋರಾಟ ಮಾಡಿದ್ದೀವಿ ನಮ್ಮ ಪಕ್ಷದ ವಿರೋಧಿಗಳು ಯಾರೇ ಇದ್ದರೂ ಹೋರಾಟ ಮಾಡಿದ್ದೀವಿ ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಔಟ್ ಆಫ್ ದೇ ಹೋಗಿ ರಾಜ್ಯಗಳಿಗಾಗದೆ ಹೋರಾಟ ಮಾಡ್ತೀವಿ ನಮ್ಮಲ್ಲಿರ್ತಕ್ಕಂಥವ್ರು ಯಾರಾದರೂ ಬೆಳೆದ್ರೆ ನಾವು ಏನಪ್ಪ ನಮಗಿಂತ ಹೆಚ್ಚಿಗೆ ಬೆಳೀತಿದ್ದೇನೆ ಅಂತ ಎಂದೂ ಸಹ ನಾವು ಕರಬೋದವರಲ್ಲ ಅದು ಯಾವ ದೇವ್ರ ಮುಂದೆ ಬೇಕಾದರೂ ಹೇಳ್ತೀವಿ ಆದರೆ ನಮ್ಮಿಂದ ಬೆಳಕೊಂಡವರು ನಮ್ಮ ಹಿಂದ್ಗಡೆಯಿಂದ ಯಾವ ರೀತಿ
ಬ್ಯಾಕ್ ಸ್ಟ್ಯಾಬ್ ಮಾಡ್ಲಿಕ್ಕೆ ಹೊರಡ್ತಾರೆ ಅಂತಕ್ಕಂತ ಕಂಡು ಕಂಡು ನಾವು ಸಹಿಸ್ಕೋತೀವಿ. ಆದರೂ ದೇವರೇ ಅಲ್ಟಿಮೇಟ್ಲಿ ಒಂದು ದಿವಸ ಅವ್ರಿಗೆ ಬುದ್ಧಿ ಕಲಿಸ. ಆ ಪ್ರಶ್ನೆ ಅದಕ್ಕೆ ಬರ್ತಾ ಇದ್ದೆ, ನಿಮಗೆ ಯಾರು ಮೋಸ ಮಾಡ್ತಾರೆ ಅಥವಾ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾರೆ ಅಂತ ನೀವು ಹೇಳ್ತೀರಾ, ಅದು ಜನಗಳ ಕಂಡಿಗೂ ಕಾಣಿಸುತ್ತೆ. ಮತ್ತು ಪದೇ ಪದೇ ಅವರೆಲ್ಲ ನಿಮ್ಮ ಹತ್ರನೇ ಇರ್ತಾರೆ, ನಿಮ್ಮ ಸುತ್ತಮುತ್ತನೇ ಓಡಾಡ್ತಾ ಇರ್ತಾರೆ, ಬರ್ತಾರೆ ಮತ್ತೆ ಯಾವಾಗ ಪೆಟ್ಟು ತಿಂತಾರೆ ಮತ್ತು ಇನ್ನೊಂದು ರೀತಿಯಲ್ಲಿ ಬರ್ತಾರೆ. ಬಟ್ ಈಗಿನ ನನಗಾದಂಥ ಒಂದು 8-5 ಅನುಭವಗಳಲ್ಲಿ ನಾವು ಆ ರೀತಿಯ ವ್ಯಕ್ತಿಗಳನ್ನ ಪದೇ ಪದೇ ಮತ್ತೆ ತಗೊಳ್ಳೋದ್ರಿಂದ ಇದು ಮತ್ತೆ ನಮಗೆ ಸುಮ್ಮನೆ ನೋವುಗಳೇ ಹೊರತು ಇದರಿಂದ ಏನು ಪಕ್ಷಕ್ಕೂ ಅನುಕೂಲ ಇಲ್ಲ ಅನ್ನೋದು ಬಂದಿಲ್ಲ, ಲಾಭವಾಗಲ್ಲ. ಹೊಸ ಒಂದು ಜನ್ರೇಷನ್ನ ಬೆಳೆಸಬೇಕು ಅನ್ನೋದು ನನ್ನ ಒಂದು ಮುಂದಿನ ದಿನಗಳಲ್ಲಿ ಈ ಪಕ್ಷ ಉಳಿಬೇಕು ಆದರೆ ಒಂದು ಹೊಸ ಕಮಿಟ್ಮೆಂಟ್ ಇರತಕ್ಕಂಥ ಜನ್ರೇಷನ್ನ ತರಬೇಕು ಅನ್ನೋದು ನನ್ನ ಅಭಿಲಾಷೆ ಇಟ್ಕೊಂಡಿದ್ದೀನಿ. ಸರ್, 2006 42 ಜನ JDS MLAಗಳು ದಿಢೀರ್ ಅಂತ ಧರ್ಮಸಿಂಗ್ ಅವರ ಸರ್ಕಾರದಿಂದ ಹೊರಗಡೆ ಬಂದು ಸರ್ಕಾರ ಬಿದ್ದೋಗುತ್ತೆ. ಎಕ್ಸಾಕ್ಟಾಗಿ ಆ ಡೇ ನೀವು ನಿಮ್ಮ ಜೊತೆ ಇದ್ದಂಥ MLAಗಳು ಏನಂದರು, ಆ ದಿನ ಆದಂಥ ಘಟನೆ ಏನು ಸರ್? ಸರ್, ಇಲ್ಲಿ ಪ್ರಶ್ನೆ ಬರೆದೆ, ನಾವು 58 ಸ್ಥಾನಕ್ಕೆ ಇದ್ದು ಸಿದ್ದರಾಮಯ್ಯವರು ನಮ್ಮ ಜೊತೆಲ್ಲೇ ಇದ್ದರು, ಅವ್ರ ಲೀಡರ್ಶಿಪ್ಪಲ್ಲೇ ಚುನಾವಣೆಗೆ ಹೋಗಿದ್ದವಲ್ಲ ಅಸೆಂಬ್ಲಿ ಚುನಾವಣೆ, ಅಲ್ಲಿ ಡೆಲ್ಲಿನಲ್ಲಿ ಕಾಂಗ್ರೆಸ್ನವರು ನಮಗೆ CM ಪೋಸ್ಟ್ ಕೊಡೋಕ್ಕೆ ಒಪ್ಪಲಿಲ್ಲ. ಅವ್ರು 62 ಗೆದ್ದಿದ್ರು, ನಾವು 58 ಗೆದ್ದಿದ್ದು. 5 ದಿನ ಚರ್ಚೆ ಆಗಿದೆ, ಅವ್ರಿಗೆಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನವ್ರಿಗೇನಾಯಿತು, ನಾನು CM ಮಾಡಲಿಲ್ಲ ಅಂತೇಳಿ ಮನಸ್ಕೊಂಡ್ರು. ಇಲ್ಲಿ ಡೆಪ್ಟಿ CM ಆಗೋಕ್ಕೆ MP ಪ್ರಕಾಶ್ ಸಿಂಧಿ ಅವರು ರೆಡಿಯಾಗಿ ನಿಂತಿದ್ದರು. ನಾವೇ ಒತ್ತಡ ಹಾಕಿ, ಇಲ್ಲ ನಮ್ಮ ನಿಮ್ಮ ಸ್ವಂತ ಬ್ರದರ್ ಥರ ನಮ್ಮನ್ನು ಗೌರವಿಸಿ, ನಾವು ದುಡಿಮೆ ಮಾಡ್ತೀವಿ, ಮುಂದೆ ಸ್ವತಂತ್ರ ಸರ್ಕಾರ ತರೋಣ ಅಂತೇಳಿ ಇದೇ ಸಿದ್ದರಾಮಯ್ಯ ನಾನು ಮಾತಾಡಿದ್ದೀನಿ ಕರ್ನಾಟಕ ಭವನದಲ್ಲಿ. ಚರ್ಚೆ ಮಾಡಿ ಕೊನೆಗೆ ಅವರು ಡೆಪ್ಟಿ CM ಆದರು. ಇಲ್ಲಿ ಧರ್ಮಸಿಂಗ್ ಏನಾಯಿತು, ಕ್ಯಾಬಿನೆಟ್ ರಚನೆ ಮಾಡಿದ್ರಲ್ಲ, ಅವ್ರ ಕಡೆಯಿಂದ 6 ಜನ ನಮ್ಮ ಕಡೆಯಿಂದ 6 ಜನ ಸೇರ್ಕೊಂಡ್ರು, 12 ಜನ. 6 ತಿಂಗಳಾದರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನೇ ಮಾಡಲಿಲ್ಲ. ಅಲ್ಲಿ ಶುರುವಾಯಿತು ನನಗೆ MLAಗಳ ಬಾಂಡಿಂಗ್. ಆಗ ನನ್ನ ಜೊತೇಲಿ ಎವ್ರಿ ಡೇ ದಿವಸ 15-20 ಜನ ಇರೋರು, ಅವರ ಒಂದು ನೋವುಗಳಿಗೆ ಸ್ಪಂದಿಸುವೆ. 100 ಬಾರಿ ಧರ್ಮಸಿಂಗ್ ಹೇಳಿದ್ದೆ, ಯಾತಕ್ಕೆ ಈ ಥರ ಮಾಡ್ಕೊತಾ ಇದ್ದೀರಿ, ಸರಿಯಾದ ರೀತಿ ನಿಮ್ಮ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಈ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಿ ಅಂತ. ಅವ್ರು ಎಂದೂ ನಮ್ಮ ಮಾತನ್ನು ಅವ್ರು ಸೀರಿಯಸ್ಸಾಗಿ ತಗೊಳ್ಳೇ ಇಲ್ಲ, ಧರ್ಮಸಿಂಗ್ ಅವರು. ಅಂತಿಮವಾಗಿ ಏನಾಯಿತು, ಕಾಂಗ್ರೆಸ್ನಲ್ಲಿ ಯಾವಾಗ ಸಿದ್ದರಾಮಯ್ಯವರು ಅಹಿಂದ ಅಂತೇಳಿ ಪ್ಯಾರಲ್ ಇದನ್ನು JDS ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ರು, ಇಲ್ಲಿ ಮೊನ್ನೆ ಪಕ್ಷದಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು. ಅಲ್ಟಿಮೇಟ್ಲಿ ಅವರು ಅಹಿಂದ ಅಂತಕ್ಕಂಥ ಇದನ್ನು ಹೊರಟಾಗ ಪಕ್ಷಕ್ಕೆ ನಮಗೆ ಇಲ್ಲಿ ಡ್ಯಾಮೇಜ್ ಆಗ್ತಿದೆ ಅಂತೇಳಿ ಪಾರ್ಟಿಯವ್ರಿಗೆ ತೀರ್ಮಾನಕ್ಕೆ ಬಂದರು. ಸಿದ್ದರಾಮಯ್ಯವ್ರನ್ನ ಡೆಪ್ಯೂಟಿ CM ಇಂದ ತೆಗಿಬೇಕಾಗಿ ಬಂತು. ಅದಾದ ಮೇಲೆ ಅವ್ರು ತೆಗೆದಾಗಲೂ ಅವ್ರ ಜೊತೆ ಎಷ್ಟು ಜನ ಹೋದರು, 58 ಜನದಲ್ಲಿ ಅಷ್ಟೇ 5-6 ಜನ ಇದ್ದರು. ಆನಂತರ ಏನಾಯಿತು, ಯಾವಾಗ ಈ ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಯಿತು, ಅಲ್ಲಿ ಕೆಲವು ಕಡೆ ಸಿದ್ದರಾಮಯ್ಯವ್ರ ಜೊತೆ ಹೊಂದಾಣಿಕೆ, ಕೆಲವು ಕಡೆ ನಮ್ಮ ಜೊತೆ ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಥರ ಬಂದರು. ಆಗ ಫಾದರು ನಮ್ಮ ಪಕ್ಷದ ಸಭೆ ಕರೆದು, ಇಲ್ಲ ಇದು ಅತಿಯಾಗೋಯಿತು, ಇನ್ನು ಎಷ್ಟು ದಿವಸ ಇದೇ ಥರ ತಳ್ಳೋದು, ನಾನು ಸೋನಿಯಾ ಗಾಂಧಿ ಅವ್ರಿಗೆ ಹೋಗಿ ಹೇಳ್ಬರ್ತೀನಿ, ಡಿಸಾಲ್ವ್ ಮಾಡೋಣ, ನಾನು ವಿತ್ಡ್ರಾ ಮಾಡ್ತೀನಮ್ಮ, ಚುನಾವಣೆ ಹೋಗೋಣ, ಯಾರು ಪವರ್ ಬರುತ್ತೋ ಜನ ತೀರ್ಮಾನ ತೆಗೆದ್ರೆ ಮಾಡ್ಕೊಳ್ಳಿ ಅಂತಕ್ಕಂಥ ನಿರ್ಧಾರ ಮಾಡೋದು ಹೇಳ್ತೀನಿ ಅಂತ. ಇದೇನಾಯಿತು, ಮಧ್ಯದಲ್ಲಿ ಯಡಿಯೂರಪ್ಪನವರು ನನ್ನ ಹತ್ರ ಬಂದರು, ನನಗೊಂದು ಮಂತ್ರಿ ಸ್ಥಾನ ಕೊಡಿಸಿ, ನಾನು BJP ಬಿಟ್ಟು ಬರ್ತೀನಿ ಅಂತೇಳಿ. BJPಯಲ್ಲಿ ನನಗೆ ಬೇಜಾರಾಗಿದೆ, ಇಲ್ಲಿ ತುಂಬ ನನಗೆ ಅವಮಾನ ಮಾಡಿದ್ದಾರೆ. ನಾನೇ ಅವ್ರಿಗೆ ಅಡ್ವೈಸ್ ಮಾಡಿದೆ, ನಮ್ಮ 30-40 ಜನ ನಿಮ್ಮಲ್ಲಿ ಹೊರಗಡೆ ಬರೋಕ್ಕೆ ತಯಾರಾಗವ್ರೆ, ಆ ಟೀಮ್ ಮಾಡ್ಕೊಂಡು ಹೊರಗಡೆ ಹೋಗಿ, ನೀವೊಬ್ಬರು ಬಂದರೆ ನಿಮ್ಮ ಲೀಡರ್ಶಿಪ್ ಹಾಳು ಮಾಡ್ಕೊತೀರಿ ಅಂತ. ನಾನು ಮಾಡಿದ ತಪ್ಪೇ ಅಲ್ಲಿ. ಯಡಿಯೂರಪ್ಪ ಅವ್ರಿಗೆ ಅಧಿಕಾರ ಕೊಡಲಿಲ್ಲ, ವಚನ ಭ್ರಷ್ಟರಾಗೋದ್ರು, ವಚನ ಭ್ರಷ್ಟ ನಾನೇ ಆಗ್ತೀನಿ, ಅದು ಹೇಳೋಕ್ಕಾಗ್ತಿಲ್ಲ ಅಲ್ಲ ಅಷ್ಟೇ, ಜನಗಳು ಅದನ್ನು ಸರಿಯಾದ ಅರ್ಥ ಮಾಡ್ಕೊಳ್ಳಿಲ್ಲ. ಯಾವ ರೈತರಿಗೆ ನಾನು ಮಾತು ಕೊಟ್ಟಿದ್ದೆ ಅದನ್ನು ನೆರವೇರಿಸ್ತೆ ನಾನು. ನನ್ನ ಕೆಲವು ಅವತ್ತಿನ ನಡೆಯಿಂದ ಎಡವಟ್ಟಾಯ್ತು, ನಮಗೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟು. ನೋಡು, ನೀನು ಕಲಿಯುಗದ ರಾಮ ಆಗಬೇಡ, ದಶರಥ ರಾಮ ಆಗೋಂದ್ರು ಬೆಳಗಿನ ಜಾವ 5:30. ನಿಮ್ಮ ಪಕ್ಷದಲ್ಲಿ ಈ ಥರ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಮ ಜೊತೆ ಯಾವ ರೀತಿ ನಾನು ಮುಂದುವರಿಬೇಕು, ಇಂಥವ್ರ ಜೊತೆ ನಾನು ಯಾಕೆ ಸರ್ಕಾರ ಮಾಡಲಿ, ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ಬರ್ತೀನಿ ಅಂದರು. ಆಗಲೂ ಸಹ ಸಹಿಸ್ಕೊಂಡೆ, ನಂದಲ್ಲ ಜವಾಬ್ದಾರಿ.